ಇದು ತಿರುಪತಿ ತಿಮ್ಮಪ್ಪನ ಭಕ್ತರು ಬೆಚ್ಚಿ ಬೀಳೋ ಸುದ್ದಿ ತಿರುಪತಿ ಲಡ್ಡು ಪ್ರಸಾದವನ್ನ ಕಣ್ಗೊತ್ತಿಕೊಂಡು ತಿನ್ನೋ ಮೊದಲು ನೀವು ಇದನ್ನ ನೋಡ್ಲೇಬೇಕು ತಿರುಪತಿ ಲಡ್ಡು ಪ್ರಸಾದಕ್ಕೆ ತುಪ್ಪ ಹಾಕಿ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು ಆದ್ರೆ ಅದೇ ಲಡ್ಡು ಪ್ರಸಾದಕ್ಕೆ ಪ್ರಾಣಿಯ ಕೊಬ್ಬನ್ನ ಬಳಸಿದ್ದಾರೆ ಅನ್ನೋ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ ಅಯ್ಯೋ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬು ಹಾಕಿದ್ಯಾರು ಅಂತ ಹೇಳ್ತೀವಿ ನೋಡಿ ಈ ಸ್ಟೋರಿಯಲ್ಲಿ ತಿರುಮಲದ ಪ್ರಸಾದ ಲಡ್ಡು ಅಂದ್ರೆ ತಿಮ್ಮಪ್ಪನ ದರ್ಶನ ಮಾಡಿದಷ್ಟೇ ಭಕ್ತಿ ಶ್ರೇಷ್ಠತೆ ಕೂಡ ಇರುತ್ತೆ ಆದರೆ ಈ ಹಿಂದೆ ಇದ್ದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಲಡ್ಡು ತಯಾರಿಸೋಕೆ ತುಪ್ಪದ ಬದಲು ಪ್ರಾಣಿಯ ಮಾಂಸದಿಂದ ಬಂದ ಕೊಬ್ಬನ್ನು ಬಳಸಿತ್ತು ಅಂತ ಸ್ವತಃ ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಹಿಂದಿನ ಜಗನ್ ಸರ್ಕಾರ ತಿರುಮಲ ಪ್ರಸಾದದಲ್ಲಿ ಕಲಬೆರಕೆ ಮಾಡಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ತಂದು ಅಪವಿತ್ರಗೊಳಿಸಿದ್ದಾರೆ ಎಂದು ಬಾಂಬ್ ಸಿಡಿಸಿದ್ದಾರೆ ಸಾಮಾನ್ಯವಾಗಿ ತಿರುಮಲ ಲಡ್ಡು ಪ್ರಸಾದಕ್ಕೆ ಶುದ್ಧ ಹಸುವಿನ ತುಪ್ಪ ಬಳಸಬೇಕು ಆದರೆ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸುವ ಮೂಲಕ ವೆಂಕಟೇಶ್ವರ ಸ್ವಾಮಿಗೆ ಅವಮಾನ ಮಾಡಿದಾರಂತೆ ಚಂದ್ರಬಾಬು ನಾಯ್ಡು ಸರ್ಕಾರ ಬಂದ ಬಳಿಕ ಎಲ್ಲ ಗುಣಮಟ್ಟದ ಪದಾರ್ಥಗಳೊಂದಿಗೆ ಲಡ್ಡು ಪ್ರಸಾದವನ್ನ ತಯಾರಿಸುತ್ತಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ತಿರುಮಲದ ಲಡ್ಡು ತಯಾರಿಕೆಗೆ ಕರ್ನಾಟಕದ ನಂದಿನಿ ತುಪ್ಪದ ಜೊತೆ ಬೇರೆ ಬೇರೆ ರಾಜ್ಯಗಳ ತುಪ್ಪವನ್ನ ಬಳಸಲಾಗುತ್ತೆ ಆದರೆ ಜಗನ್ ಸರ್ಕಾರ ಪ್ರಾಣಿಗಳ ಕೊಬ್ಬನ್ನ ಕಲಬೆರೆಕೆ ಮಾಡಿ ತಿರುಮಲಕ್ಕೆ ಸಪ್ಲೈ ಮಾಡಿದೆ ಇದೇ ಕಲಬೆರೆಕೆ ತುಪ್ಪದಿಂದಲೇ ತಿರುಮಲದ ಲಡ್ಡು ತಯಾರಿಸಲಾಗಿದೆ ಅಂತ ಆರೋಪಿಸಿದ್ದಾರೆ ಆದರೆ ಸಿಎಂ ಚಂದ್ರಬಾಬು ನಾಯ್ಡು ಅವರ ಆರೋಪವನ್ನ ವೈಎಸ್ಆರ್ ಸಿ ರಾಜ್ಯಸಭಾ ಸಂಸದ ವೈಬಿ ಸುಬ್ಬಾರೆಡ್ಡಿ ಖಂಡಿಸಿದ್ದಾರೆ ಜಗನ್ ಸರ್ಕಾರವಿದ್ದಾಗ ವೈವಿ ಸುಬ್ಬಾರೆಡ್ಡಿ ಅವರೇ ಟಿಟಿಡಿ ಅಧ್ಯಕ್ಷರಾಗಿದ್ದರು ಅವರು ಈಗ ಸ್ಪಷ್ಟತೆ ಕೊಟ್ಟಿದ್ದಾರೆ ತಿರುಮಲದ ಪಾವಿತ್ರತೆ ಹಾಳು ಮಾಡುವ ಯಾವುದೇ ಕೆಲಸ ಆಗಿಲ್ಲ ಆದರೆ ಚಂದ್ರಬಾಬು ನಾಯ್ಡು ಅವರೇ ಸುಳ್ಳು ಹೇಳಿ ಪಾವಿತ್ರ್ಯತೆಗೆ ಧಕ್ಕೆ ತರುವಂತಹ ಹಾಳು ಕೆಲಸವನ್ನ ಮಾಡ್ತಿದ್ದಾರೆ ತಿರುಮಲ ಪ್ರಸಾದದ ಬಗ್ಗೆ ಅವರ ಹೇಳಿಕೆ ದುರುದ್ದೇಶದಿಂದ ಕೂಡಿದೆ ಇಂತ ಆರೋಪವನ್ನ ಸಹಿಸಲ್ಲ ಅಂತ ಅವರು ಹೇಳಿದ್ದಾರೆ ಅಲ್ಲದೆ ಭಕ್ತರ ನಂಬಿಕೆಯನ್ನು ಬಲಪಡಿಸಲು ನಾನು ನನ್ನ ಕುಟುಂಬದ ಜೊತೆ ಬಂದು ವೆಂಕಟೇಶ್ವರನ ಮುಂದೆಯೇ ಪ್ರಮಾಣ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಏನೇ ಆಗ್ಲಿ ತಿರುಮಲ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬನ್ನ ಬಳಸಲಾಗಿತ್ತ ಕಲಬೆರೆಕೆ ತುಪ್ಪವನ್ನ ಸಪ್ಲೈ ಮಾಡಲಾಗಿತ್ತ ಅನ್ನೋದು ತನಿಖೆ ಆಗ್ಬೇಕಷ್ಟೇ ಈ ಮೂಲಕ ಈ ವಿಚಾರವಾಗಿ ತನಿಖೆ ಆಗ್ಬೇಕು ಅನ್ನೋದು ಹಲವರ ಆಗ್ರಹ ಕೂಡ ತಿರುಮಲ ಲಡ್ಡು ಪ್ರಸಾದದ ಕಲಬೆರೆಕೆ ಬಗ್ಗೆ ನೀವೇನ್ ಹೇಳ್ತೀರಾ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ